ಟೆಂತ್ ಮುಗೀತು, ಕಾಲೇಜ್ ಸೇರಿಕೊಂಡೆ, ಆರ್ಟ್ಸ್ ತೊಗೋಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಸೊ ಅಪ್ಪ ಅಮ್ಮನು ಓಕೆ ಫೈನ್, ಚೆನ್ನಾಗಿ ಮಾತಾಡ್ತೀಯ, ಮೇ ಬಿ ಯು ಕ್ಯಾನ್ ಟೇಕ್ ಅಪ್ ಲಾ ಮುಂದೆ ನಿಂಗೆ ಇಂಟ್ರೆಸ್ಟ್ ಬಂದರೆ ಅಂತ ಎನ್ಕರೇಜ್ ಮಾಡಿದ್ರು. ನಮ್ಮ ತಂದೆ ಇಂಗ್ಲೀಷ್ ಆನರ್ಸ್ ಆಗಿನ ಕಾಲದಲ್ಲೇ ಓದಿದ್ರು. ಸೊ ಹಿ ವಾಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ನೀನು ಬಿ ಎನ್ ಎ ಮಾಡು ಅಂತ. ಸೊ ಆವಾಗ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ನಮ್ಗೆ ಆರ್ಟ್ಸ್ಗಿದ್ದಿದ್ದು ಎಮ್ ಇ ಎಸ್ ಅಲಾಂಗ್ ವಿತ್ ಅದರ್ ಗುಡ್ ಕಾಲೇಜಸ್ ಬೆಂಗಳೂರಲ್ಲಿ. ಸೊ ಎಮ್ ಇ ಎಸ್ ಅಲ್ಲಿ ಅಪ್ಲೈ ಮಾಡಿದ್ವಿ. ಸೊ ವಿ ಗಾಟ್ ಥ್ರೂ, ಫಸ್ಟ್ ಲಿಸ್ಟಲ್ಲೇ ಬಂತು, ಎಮ್ ಇ ಎಸ್ ಸಿಕ್ತು. ಸೊ ಎಮ್ ಇ ಎಸ್ ಸೇರಿಕೊಂಡೆ. ಎಮ್ ಇ ಎಸ್ ಅಲ್ಲಿ ಸೇರಿಕೊಂಡಾಗ ನನ್ನ ಹಳೆಯ ಫ್ರೆಂಡ್ಸಲ್ಲಿ ಯಾರೂ ಎಮ್ ಇ ಎಸ್ ಸೇರಿಕೊಳ್ಳಿಲ್ಲ. ಸೊ ಆ ಬ್ಯಾಚಲ್ಲಿ ಯಾರೂ ಇರಲಿಲ್ಲ, ಸೇರಿಕೊಂಡೆ. ಶುರು ಆಯಿತು ಕ್ಲಾಸು, ಒಂದು 15 days 20 days. ಅಲ್ಲಿ ಏನಂದರೆ ನಮಗೆ ಎಮ್ ಇ ಎಸ್ ಅಲ್ಲಿ ಬೆಳಗ್ಗೆ ಎದ್ದು ಅಸೆಂಬ್ಲಿ ಇರ್ತಾಯಿತ್ತು ಸ್ಕೂಲ್ ಥರನೇ. ಸೊ ನಾವು ಏನಪ್ಪ ಕಾಲೇಜ್ ಬೇರೆ ಥರ ಇರುತ್ತೆ, ಸ್ವಲ್ಪ ಇಂಡಿಪೆಂಡೆಂಟಾಗಿರುತ್ತೆ, ಬ್ರೀದಿಂಗ್ ಸ್ಪೇಸ್ ಇರುತ್ತೆ ಅಂದ್ಕೊಂಡ್ರೆ ಅಬ್ಸಲ್ಯೂಟ್ಲಿ ಸ್ಟ್ರಿಕ್ಟು. ಬೆಳಗ್ಗೆ ಅಸೆಂಬ್ಲಿ, ನ್ಯಾಷನಲ್ ಆ್ಯಂಥಮು, ಸಾಯಂಕಾಲ ಕ್ಲಾಸ್ ಮುಗಿದ್ಮೇಲೆ ಮತ್ತೆ ನ್ಯಾಷನಲ್ ಆ್ಯಂಥಮು ಹೊರಡಬೇಕು. ಕ್ಲಾಸ್ ಕಾಂಪೌಂಡಿಂದ ಹೆಚ್ಚು ಆಚೆ ಹೋಗಂಗಿಲ್ಲ. ಎರಡು ಕಡೆ ಸ್ಟೇರ್ಸು, ಒಂದು ಕಡೆ ಹುಡುಗರು ಒಂದು ಕಡೆ ಹುಡುಗಿರು, ಅದೆಲ್ಲ ತುಂಬ ಸ್ಟ್ರಿಕ್ಟಾಗಿತ್ತು. ಅವಾಗ ಶೇಷಾದ್ರಿ ಅಂಥೇಳಿ, ನಮ್ಮ ಶೇಷಾದ್ರಿ ಅಯ್ಯಂಗಾರ ಅಂಥೇಳಿ ಪ್ರಿನ್ಸಿಪಲ್ ಆಗಿದ್ದರು. ಅವರು ಬರೋರು, ನಾವು ಈ ಥರ ಕ್ಲಾಸ್ ತೊಗೋತಾ ಇದ್ದರೆ ಕಿಟಕಿಗಳಲ್ಲಿ ಬಂದು ಚೆಕ್ ಮಾಡೋರು, ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಾ ಇಲ್ವಾ ಅಂತ. ಸೊ ಫಸ್ಟ್ ಒಂದು 2-3 months ಇದರಲ್ಲೇ ಹೊರಟೋಯ್ತು, ಏನಪ್ಪ ಮತ್ತೆ ಅದೋ ಒಂದು ಸ್ಕೂಲ್ಗೆ ಸೇರ್ಕೊಂಬಿಟ್ವಾ, ಅಷ್ಟೊಂದು ಲಿಬರ್ಟಿ ಇಲ್ವಾ ಅಂತ. ಆಮೇಲೆ ಅದೇ ಅಭ್ಯಾಸ ಆಗೋಯ್ತು. ಫ್ರೆಂಡ್ಸ್ ಆದರು, ಆಚೆ ನಮ್ಮ ಅಯ್ಯಂಗಾರ್ ಬೇಕ್ರಿ ಇರೋದು, ಆ ಕಾರ್ನರಲ್ಲಿ ನಮ್ಮ ಸ್ಯಾಂಡ್ವಿಚ್ ಅಂಗಡಿ ಇರೋದು. ಸೊ ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ಆಲ್ ದ್ಯಾಟ್. ಅಲ್ಲಿ ನನಗೆ ನಂದಿನಿ ಅಂಥೇಳಿ ನನ್ನ ಜೊತೆ ಕೂತ್ಕೊಳ್ಳೋಕ್ಕೆ ಶುರು ಮಾಡಿದ್ಲು ನನ್ನ ಫ್ರೆಂಡ್. ನಂದು ಅಂತ ಕರಿತೀನಿ ಇವತ್ತಿಗೂ. ಇವತ್ತಿಗೂ ವಿ ಆರ್ ಸೇಮ್ ಬೆಸ್ಟೀಸ್, ಕ್ಲೋಸ್ ಆಗಿದ್ದೀವಿ. ಸೊ ನಂದು ಜೊತೆ ಒಂದು ಜರ್ನಿ ಶುರು ಆಯಿತು, ವೆರಿ ಕ್ಯೂಟ್ ಜರ್ನಿ, ಒಂದು ಫ್ರೆಂಡ್ಶಿಪ್ಪು. ನಾನು ಕೆಂಗೇರಿ ಸ್ಯಾಟ್ಲೈಟೋನಿಂದ ಮೆಜೆಸ್ಟಿಕ್ಗೆ ಬಸ್ ತೊಗೊಂಡು ಮೆಜೆಸ್ಟಿಕ್ಗೆ ಬಂದು 90E 90 ನಮ್ಮ ಮಲ್ಲೇಶ್ವರಂ ಬಸ್ಸು ಎಮ್ ಇ ಎಸ್ಸಿಗೆ, ಅದು ತೊಗೊಂಡು ನಮ್ಮ ಕಾಲೇಜಿಂದ 2-3 ಸ್ಟಾಪ್ ಮುಂಚೆನೇ ಇಳಿದು ನಮ್ಮ ನಂದು ಮನೆಗೆ ಹೋಗಿ ಅವಳ ಜೊತೆ ಮತ್ತೆ ನಡ್ಕೊಂಡು ಕಾಲೇಜವರಿಗೂ ಬರ್ತಿದ್ದೆ. ದಟ್ ವಾಸ್ ಮೈ ರೆಗ್ಯುಲರ್ ರೂಟೀನ್. ಸರಿ, ಕಾಲೇಜ್ ಆಯಿತು, ಅಟೆಂಡ್ ಮಾಡಿದ್ವಿ. ಫಸ್ಟ್ ಇಯರು, ಫ್ರೆಂಡ್ಸ್ ಆದರು, ಗ್ರೂಪ್ ಆಯಿತು, ಒಂದಷ್ಟು ಜನ ಕಾಮರ್ಸ್ ಹುಡುಗರಾಯಿತು, ಹುಡುಗಿರಾದ್ವಿ, ಒಂದು 14 ಜನ ನಾವು ಒಂದು ಗ್ರೂಪ್ ಆಗೋದ್ವಿ ಎಂಡ್ ಆಫ್ 4-5 months. ಸೊ ತುಂಬ ವಿ ಸ್ಟಾರ್ಟೆಡ್ ಎಂಜಾಯಿಂಗ್ ಕಾಲೇಜ್ ಲೈಫ್. ಒಟ್ಟಿಗೆ ಸಿನಿಮಾ ಹೋಗ್ತಾಯಿದ್ವಿ, ಒಂದು ರೋ ಫುಲ್ಲು. ಆವಾಗ ಪ್ರೇಮಲೋಕನೂ ರಿಲೀಸ್ ಆಗಿತ್ತು, ನಮಗೆ ಕಾಯಮತ್ಸೆ ಕಾಯಮತ್ತಕ್ಕೂ ರಿಲೀಸ್ ಆಗಿತ್ತು. ಸೊ ಎರಡೂ ಸಿನಿಮಾ ಹೋಗಿ ಫುಲ್ ರೋನಲ್ಲಿ ನಾವು ಫ್ರೆಂಡ್ಸ್ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಪೇರೆಂಟ್ಸ್ ಜೊತೆ ತುಂಬ ಸಿನಿಮಾಗೆ ಹೋಗ್ತಾಯಿದ್ದೆ, ಫ್ರೆಂಡ್ಸ್ ಜೊತೆ ಹೋಗೋದೊಂದು ಬೇರೆ ಅನುಭವ ಇತ್ತು. ಸೊ ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ, ನನ್ನ ತಂದೆ ತಾಯಿ ಯಾವುದು ಕರೆಕ್ಟ್ ಇತ್ತೋ, ಯಾವುದು ಲಿಮಿಟ್ ಒಳಗಿತ್ತೋ, ಅದನ್ನು ಯಾವತ್ತೂ ಡಿಸ್ಕರೇಜ್ ಮಾಡಲಿಲ್ಲ. ನನ್ನ ಸಿಸ್ಟ್ರು ಅದೇ ಕಾಲೇಜಲ್ಲಿದ್ಲು, ಬಟ್ ಅವಳು ನನ್ನ ಪ್ರೈವೇಸಿಗೆ ಯಾವತ್ತೂ ಇಂಟರ್ಫಿಯರ್ ಆಗಲಿಲ್ಲ. ನಿನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದೆಯಾ ನಾನು ಬರ್ತೀನಿ, ಅಥವಾ ಅವಳು ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದಾಳೆ ನಾನು ಬರ್ತೀನಿ ಅನ್ನೋದು ಯಾವತ್ತೂ ಇರಲಿಲ್ಲ. ಕಾಲೇಜಲ್ಲಿ ಫ್ರೆಂಡ್ಸ್ ಇರೋರು, ಎಂಜಾಯ್ ಮಾಡ್ತಾಯಿದ್ವಿ, ಮನೆಗೆ ಬಂದರೆ ವಿ ಈಸ್ ಟು ಬಿ ಬೆಸ್ಟೀಸ್. ಸೊ ಅವಳ್ದು ಅವಳು ಏನಿದೆ ಅವಳು ಹೇಳ್ಕೊಳ್ಳೋವಳು, ನಾನು ಹೇಳ್ಕೊಳ್ತಾ ಇದ್ದೆ. ಒಟ್ಟಿಗೆ ಸಡನ್ನಾಗಿ ಯೂನಿಫಾರ್ಮಿಂದ ವಿ ಕೇಮ್ ಟು ಕಲರ್ ಡ್ರೆಸ್ಸಸ್ ಎವ್ರಿ ಡೇ, ಅದೊಂದು ದೊಡ್ಡ ಉತ್ಸಾಹ ಇರ್ತಿತ್ತು. ಸೊ ಅಮ್ಮನ ಮೇಲೆ ತುಂಬ ಪ್ರೆಷರು, ಅಮ್ಮ ಇದು ಬೇಕು ಅದು ಬೇಕು, ಇದಕ್ಕೆ ಬಳೆ ಬೇಕು ಅದಕ್ಕೆ ಓಲೆ ಬೇಕು ಅಂತ. ಪಾಪ ಪ್ರತಿಯೊಂದನ್ನು ನನ್ನ ಪೇರೆಂಟ್ಸು, ಎಸ್ಪೆಷಲಿ ನಮ್ಮಮ್ಮ. ನಮ್ಮ ತಂದೆ ಕಮರ್ಷಿಯಲ್ ಪಾರ್ಟ್ ಮಾಡಿಬಿಡೋರು, ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನಮ್ಮಮ್ಮ ಇಬ್ರಿಗೂ ಒಂದೇ ಥರ. ತುಂಬ ವರ್ಷ ನಾನು ನನ್ನ ಸಿಸ್ಟ್ರು ಒಂದೇ ಥರ ಬಟ್ಟೆ ಹಾಕ್ತಾಯಿದ್ವಿ ಹಬ್ಬಗಳಲ್ಲಿ, ಎಸ್ಪೆಷಲಿ ಮದುವೆಗಳಲ್ಲೆಲ್ಲ. ಸೊ ತುಂಬ ಅಂದರೆ ಒಬ್ರದೊಬ್ರು ಹಾಕ್ಬೋದು, ಒಂದು ಜೊತೆ ತೊಗೊಂಡು ಇಬ್ಬರು ಅಡ್ಜಸ್ಟ್ ಮಾಡಿ, ಆ ಥರದ್ದು ಯಾವತ್ತೂ ನಮ್ಮ ಮನೇಲಿ ಆಗಲೇ ಇಲ್ಲ. ನಂದು ನನಗೆ, ಅವಳ್ದು ಅವಳಿಗೆ, ಅದೇ ಥರ ನಮ್ಮಮ್ಮ ವಾರ್ಡ್ರೋಬ್ ಎಲ್ಲ ಸೆಟ್ ಮಾಡಿದರು. ಅವ್ರ ಕೈಯಲ್ಲಿ ಅವ್ರ ಶಕ್ತಿ ಏನಿತ್ತೋ ಅದಕ್ಕೆ ಮೀರಿ ನಮಗೆ ಪ್ರತಿಯೊಂದು ಫೆಸಿಲಿಟೀಸು ಮಾಡಿಕೊಟ್ಟಿದ್ರು ನನ್ನ ಪೇರೆಂಟ್ಸು. ನೀವು ನಂಬಲ್ಲ, ನಮ್ಮ ಹಬ್ಬಗಳು ಶ್ರಾವಣ ಶುರು ಆಗೋದು ಭೀಮನ ಅಮಾವಾಸ್ಯೆಯಿಂದ. ಭೀಮನ ಅಮಾವಾಸ್ಯೆಗೂ ನಮ್ಮಮ್ಮ ನಮಗೆ ಹೊಸ ಬಟ್ಟೆ ಕೊಡ್ಸೋರು. ಸೊ ಹಾಗೆ ನಾವು ವೀಸ್ ಟು ಸೆಲೆಬ್ರೇಟ್ ಫೆಸ್ಟಿವಲ್ಸ್.
ಹಾಗಾಗಿ ಕಲರ್ ಡ್ರೆಸ್ ಅಂತ ಅಂದಾಗ ನಮ್ಮ ಹತ್ರ ಸುಮಾರು ಆಪ್ಷನ್ಸ್ ಇತ್ತು. ಆಮೇಲೆ ಅಮ್ಮ ಅಣ್ಣನೂ ತುಂಬ ಎನ್ಕರೇಜ್ ಮಾಡಿದ್ರು, ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು, ಒಳ್ಳೆ ಬಟ್ಟೆ ಮಾತ್ರ ಅಲ್ಲ ಅಯನ್ ಮಾಡಿ ಅದನ್ನು ನೀಟಾಗಿ ಹಾಕ್ಕೊಂಡು ಹೋಗಬೇಕು ಅನ್ನೋದು ತುಂಬ ಪರ್ಟಿಕ್ಯುಲರ್ ಇತ್ತು. ಸೊ ನಾವೇ ಅಯನ್ ಮಾಡ್ತಾಯಿದ್ವಿ, ಯಾವ ಡ್ರೆಸ್ ಬೇಕು. ಹಿಂದಿನ ದಿವಸನೇ ನಮ್ಮಮ್ಮ ನ್ಯಾಪ್ಸೋರು, ಬೆಳಗ್ಗೆ ಏನು ಹಾಕ್ಕೊಂಡು ಹೋಗ್ತೀಯಾ ಮತ್ತು ಬೆಳಗ್ಗೆ ಎದ್ದು ನೀನು ಇದು ಮಾಡ್ಕೋಬೇಡ ಅಂತ. ಸೊ ಹಿಂದಿನ ದಿವಸನೇ ಡ್ರೆಸ್ಸು ಎಲ್ಲನೂ ಚೂಸ್ ಮಾಡಿಬಿಟ್ಟು ಅಯನ್ ಮಾಡಿ ಇಟ್ಕೋತಾ ಇದ್ವಿ. ಬೆಳಗ್ಗೆ ಎದ್ದು ಓದೋದಿದ್ದರೆ ಓದ್ಕೊಂಡು ಆಮೇಲೆ ಡ್ರೆಸ್ ಮಾಡಿಕೊಂಡು ನೀಟಾಗಿ ಕಾಲೇಜ್ಗೆ ಹೋಗ್ತಾಯಿದ್ವಿ. ಇದ್ರ ಜೊತೆ ನಾನು ಇದಕ್ಕೆ ಮುಂಚೆ ಅಂತಂದರೆ ನಾವು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಆ್ಯಕ್ಚುಲಿ ಒಂದು ಪ್ಯಾಟ್ರನ್ ಮಾಡಿದರು ನಮ್ಮಮ್ಮ ಓದೋದು. ಬೆಳಗ್ಗೆ ಎದ್ದು ಓದಿದ್ರೆ ತುಂಬ ಚೆನ್ನಾಗಿ ತಲೆಗೆ ಹತ್ತತ್ತೆ ಅಂದ್ಬಿಟ್ಟು 4 ಗಂಟೆಗೆ ಎಬ್ಬಿಸೋರು ನನ್ನ ನಮ್ಮಕ್ಕನ್ನು ಎಬ್ಬಿಸ್ಬಿಟ್ಟು ಅಮ್ಮ ಹೇಳೋ ಟೈಮೇ ಅದು. ಅಮ್ಮ ಓಡಾಡ್ಕೊಂಡು ಕೆಲಸ ಮಾಡೋದು ಎಲ್ಲ ಮಾಡೋರು, ನಮ್ಮಿಬ್ಬರನ್ನ ಕೂತ್ಕೊಂಡು ಅಡುಗೆ ಮನೆಯಲ್ಲೇ ಫಸ್ಟು ಶೀತ ತುಂಬ ಕೋಲ್ಡ್ ಇರೋದಲ್ಲ, ಸೊ ಫಸ್ಟು ನಮಗೆ ಅಬೆ ಕೊಟ್ಬಿಡೋರು. ಬೆಡ್ಶೀಟ್ ಇಟ್ಬಿಟ್ಟು ಇಬ್ರಿಗೂ ಒಳ್ಳೆ ಅಬೆ ಬೆಳಗ್ಗೆ ಎದ್ದು ಕೊಟ್ಬಿಟ್ಟು ಬಿಸಿ ಬಿಸಿ ಕಾಫಿ ಕೊಟ್ಬಿಟ್ಟು ಓದ್ಸೋ ಕೂರೋರು ಅವಾಗ. ಸೊ ಅದೊಂದು ನಾನು ಹೇಳೋದು ಬಿಟ್ಟೋಗಿತ್ತು ಅವಾಗ. ಸೊ ಅದು ನಮಗೆ ಅವಾಗಿಂದ ಅಮ್ಮ ಶುರು ಮಾಡಿಸೋರು. ಇನ್ನೊಂದು ಥ್ರೂಔಟ್ ಸ್ಕೂಲಲ್ಲಿ ಕಾಲೇಜ್ ಬರೋವರೆಗೂ ನಮಗೆ ಡೈಲಿ ಮುದ್ದೆ ತಿನ್ನಿಸೋರು ಅಮ್ಮ. ಬೆಳಗ್ಗೆ ಎದ್ದು ತಿಂಡಿಗೆ ನಮಗೆ ಬೇರೆ ಏನೂ ಕೊಡ್ತಿರಲಿಲ್ಲ, ಮುದ್ದೆ ಮೊಸರು ಅದನ್ನೇ ತಿನ್ಬೇಕು ನಾವು. ತುಂಬ ಒಳ್ಳೆಯದು, ಇಷ್ಟ ಇಲ್ಲದೆ ಹೋದರೂ ಅದನ್ನೇ ಇದು ಮಾಡಿ. ಶನಿವಾರ ಭಾನುವಾರ ಇಲ್ಲ, ಶನಿವಾರ ಭಾನುವಾರ ತಮಾಷೆ ತಮಾಷೆ ತಿಂಡಿ ಎಲ್ಲ ಇರೋದು. ಬಟ್ ಬೇರೆ ಮಂಡೇ ಟು ಫ್ರೈಡೇ ಮುದ್ದೆ ನಮ್ಮಲ್ಲಿ ಕಳಿ ಅಂತೀವಿ ನಾವು, ಅದು ಮತ್ತು ಮೊಸರು ಇದನ್ನೇ ತಿನ್ನಬೇಕು ನಾವು. ಸೊ ಬಹುಶಃ ಆ ಬೇಸು ಆ ಒಂದು ತಳಪಾಯ ನಮಗೆ ಇವತ್ತು ಅದನ್ನು ಕಾಪಾಡ್ತಿದ್ದೆ. ಆವಾಗ ತುಂಬ ಸಿಟ್ಟು ಬರೋದು, ನಾನು ಅದನ್ನು ಮುದ್ದೆ ಮುದ್ದೆ ಮಾಡಿ ಹಿಂದೆ ಎಲ್ಲ ಎಸ್ದು ಬಿಡುವೆ ಪಾತ್ರೆಗಳ ಹಿಂದೆ. ಅಮ್ಮ ವಾರಕ್ಕೊಂದ್ಸಲಿ ಅದೆಲ್ಲ ತೆಗೆದು ಕ್ಲೀನ್ ಮಾಡೋವಾಗ ಒಂದೊಂದು ಮುದ್ದೆಗೆ ಒಂದೊಂದು ಟಪ್ ಟಪ್ ಅಂತ ಕೊಡೋರು ನನಗೆ. ಈಗ ಅದು ತುಂಬ ಯೂಸ್ಫುಲ್ ಆಯಿತು. ಅಮ್ಮ ಆವಾಗ ಹಾಕಿದ್ದೊಂದು ನಮಗೆ ತಳಪಾಯ ಅಂತ ಏನು ಹೇಳ್ತೀವಿ ಅದು ತುಂಬ ಸ್ಟ್ರಾಂಗಾಗಿ ನಮಗೆ ನಿಂತಿದೆ ಇವತ್ತು, ಗಾಡ್ಸ್ ಗ್ರೇಸ್. ಸೊ ಹೀಗೆ ಕಾಲೇಜಿಗೆ ಬಂದೆ, 3-4 ಮಂತ್ಸ್ ಎಂಜಾಯ್, ಇದೆಲ್ಲ ಫ್ರೆಂಡ್ಸ್ ಆದರು ಗ್ಯಾಂಗ್ ಆದರು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಟೆಸ್ಟ್ ಬರೋದು, ಸಬ್ಜೆಕ್ಟ್ಸ್ದು ಹೊಸದಿತ್ತು, ಆಲ್ ಸಬ್ಜೆಕ್ಟ್ಗಳು ಹಿಸ್ಟ್ರಿ ಎಕನಾಮಿಕ್ಸ್ ಲಾಜಿಕ್ ತೊಗೊಂಡಿದ್ದೆ, ಆಮೇಲೆ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೆ, ಅಫ್ಕೋರ್ಸ್ ಇಂಗ್ಲೀಷು ಹಿಂದಿ ತೊಗೊಂಡ್ಬಿಟ್ಟೆ. ಕನ್ನಡ 10th ವರೆಗೂ ಓದಿದ್ದೆ, ಹಿಂದಿ ತೊಗೊಂಡೆ ಬಿಕಾಸ್ ಹಿಂದಿ ನಾನು ನಿಮ್ಮ ಹತ್ರ ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಹಿಂದಿ ತೊಗೊಂಡೆ. ಸೊ ಕಂಫರ್ಟಬಲಾಗಿ ಫಸ್ಟ್ ಪಿ ಯು ಸಿ ಮುಗಿಸ್ತೆ. ಫಸ್ಟ್ ಪಿ ಯು ಆಯಿತು. ಎವ್ರಿ ವೆಕೇಷನ್ ಮಸ್ಟ್ ನಾವು ಹಾಲಿಡೇಗೆ ಹೋಗ್ತಾಯಿದ್ವಿ. ಇಲ್ಲದೆ ಹೋದರೂ ಅಣ್ಣ ನಮ್ಮ ತಂದೆ ಆಡಿಟ್ ಅಂತ ಹೋಗುವಾಗ ನಾವು ಸ್ಕೂಲ್ ಇರಲಿ ಕಾಲೇಜ್ ಇರಲಿ ಆ 3-4 ದಿವಸ ಚಕ್ಕರ್ ಹೊಡೆಸ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ಬಿಡೋರು. ಸೊ ತುಂಬ ಸುತ್ತೋರು ನಮ್ಮ ತಂದೆ ಇಡೀ ಕರ್ನಾಟಕ. ನಾನು ನಮ್ಮ ತಂದೆ ಎಲ್ಲೆಲ್ಲಿ ಆಡಿಟ್ ಹೋಗೋರೋ ಒಂದು ಚಿಕ್ಕ ಜಾಗದಿಂದ ಹಿಡಿದು ಆ ಜಾಗದಲ್ಲಿ ಉಳ್ಕೊಂಡು ಅದ್ರ ಸುತ್ತಮುತ್ತಲು ಇರೋ ಜಾಗಗಳನ್ನ ನಾನು ನೋಡಿದ್ದೀನಿ ಇಡೀ ಕರ್ನಾಟಕದಲ್ಲಿ. ಫಾರ್ ಎಕ್ಸಾಂಪಲ್, ಚಿಕ್ಕ ನಮ್ಮ ಇಲ್ಲಿಂದ ಆಚೆ ಹೋಗ್ತಾನೆ ನೆಲಮಂಗಲ ಇರ್ಬೋದು, ತುಮಕೂರು ಇರ್ಬೋದು, ಅಲ್ಲಿಂದ ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಮುಂದೆ ಹುಬ್ಳಿ ಇರ್ಬೋದು, ಪ್ರತಿಯೊಂದು ಊರಿಗೂ ನಾವು ಹೋಗಿದ್ದೀವಿ. ಅಲ್ಲಿ 3-4 ದಿವಸ ಉಳ್ಕೊಂಡಿದ್ದೀವಿ. ಅಲ್ಲಿಯ ಒಂದು ಕಿತ್ತೂರು ಚೆನ್ನಮ್ಮ ಪಾರ್ಕ್ ಇರ್ಬೋದು, ಇನ್ಯಾವುದೋ ಇದಿರ್ಬೋದು, ಥಿಯೇಟರ್ ಇರ್ಬೋದು, ಅಲ್ಲೂ ಸಿನಿಮಾಗಳು ನೋಡ್ತಾ ಇದ್ವಿ. ಎಲ್ಲ ಕಡೆ IB ಉಳ್ಕೊತಾ ಇದ್ವಿ. ಸೊ IB ಅಲ್ಲಿ ಆ ಮೇಟಿ ಮೇಟಿದು ಊಟ ಅಡುಗೆಗಳು ಬೇರೆ ಬೇರೆ ವಿಧವಾದ ಅದೆಲ್ಲ ತುಂಬ ನಾವು ಥ್ರೂಔಟ್ ನಮ್ಮ ಮದುವೆಗೆ ಮುಂಚೆ ಅಂದರೆ ಕಾಲೇಜ್ ತುಂಬ ನನ್ನ ಕೆರಿಯರ್ ಸಿನಿಮಾ ಕೆರಿಯರು ಅಥವಾ ಕಾಲೇಜ್ ಮುಗಿಯೋವರೆಗೂ ನಾವು ಅದನ್ನು ತುಂಬ ಎಂಜಾಯ್ ಮಾಡಿದ್ದೀವಿ. ಇನ್ನು ಫಸ್ಟ್ PUC ಮುಗೀತು. ಸೆಕೆಂಡ್ PUC ಕಡೆಗೆ ಜರ್ನಿ ಶುರು ಆಗ್ತಾಯಿತ್ತು. ನಮ್ಮಮ್ಮ ಆವಾಗ ಡೆಪ್ಯುಟೇಷನ್ ಮೇಲೆ ಡೈರೆಕ್ಟ್ರೇಟ್ ಆಫ್ ಹೆಲ್ತಿಂದ ವಿಧಾನಸೌಧಕ್ಕೆ ಬಂದಿದ್ದರು. 11 ವರ್ಷ ಅಲ್ಲಿದ್ದರು. ಸೊ ವಿಧಾನಸೌಧ ಅಂತಂದರೆ ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗಿ ವಿಧಾನಸೌಧ, ಯಾಕಂದರೆ ಅಮ್ಮಂದೊಂದು ಇನ್ಫ್ಲೂಯೆನ್ಸ್ ಇತ್ತು. ಸೊ ಎಲ್ಲ ಗೇಟಲ್ಲೂ ಹೇಳಿಟ್ಟಿರೋರು ನನ್ನ ಮಗಳು ಬರ್ತಾಳೆ ಅಂತ. ನಮ್ಗೆ ಪಾಸು ಅಥವಾ ವಿಸಿಟಿಂಗ್ ಅವರ್ ಏನೂ ಅಗತ್ಯ ಇರಲಿಲ್ಲ. ಸೊ ಕಾಲೇಜಿಂದನೂ ನಮಗೊಂದು ಹೆಮ್ಮೆ ನಮ್ಮಮ್ಮ ವಿಧಾನಸೌಧದಲ್ಲಿದ್ದಾರೆ ಅಂತ. ಸೊ ಅಲ್ಲಿ ವಿಧಾನಸೌಧಕ್ಕೆ ಹೋಗಿ ಅವ್ರು ನನ್ನ ಫ್ರೆಂಡ್ಸ್ಗೂ ತೋರಿಸ್ಕೊಂಡು ಆಮೇಲೆ ಅಮ್ಮನ ಜೊತೆ ಸಾಯಂಕಾಲ ವಾಪಸ್ ಮನೆಗೆ ಹೋಗೋದೊಂದು ಸುಮಾರು ವಾರಕ್ಕೊಂದು 2-3 ದಿವಸ ಅದು ರೊಟೀನ್ ಆಗೋಗಿತ್ತು. ಸೊ ಹೀಗೆ ಮೊದಲಿಂದ ಅಮ್ಮನ ಆಫೀಸಲ್ಲೇ ಬೆಳೆದಿದ್ದಲ್ಲ. ಸೊ ನಮ್ಗೆ ಅಮ್ಮನ ಆಫೀಸ್ಗೆ ಹೋಗೋದೇನು ಹೊಸದಿರಲಿಲ್ಲ. ಸೊ ಹೋದಾಗ
ಅಲ್ಲಿ ಚಂದ್ರಕಾಂತ್ ಅಂತ ಒಬ್ಬರು ಸ್ವಲ್ಪ ಈ ಸೀರಿಯಲ್ ಬಗ್ಗೆ ಎಲ್ಲ ಒಲವಿರೋರು ಒಬ್ಬರಿದ್ದರು. ಆಗಿನ ಕಾಲಕ್ಕೆ ಅವರು ನಮ್ಮ ರಾಮಕೃಷ್ಣ ಹೆಗಡೆ ಸರ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಅವರ ಪ್ರೆಸ್ಸಿಗೆ ಚೀಫ್ ಎಡಿಟರ್ ಆಗಿದ್ದರು ಚಂದ್ರಕಾಂತ್ ಅಂತ. ಅಫ್ಕೋರ್ಸ್ ಈಗ ಅಂಕಲ್ ಅಂತಲೇ ನಾನು ಮೊದಲಿಂದ ಕರೆಯೋದವ್ರನ್ನ. ಸೊ ಅವರು ಒಂದು ಆವಾಗ ದೂರದರ್ಶನ್ ಶುರು ಆಗಿತ್ತು, ಜಸ್ಟ್ ಸೀರಿಯಲ್ಸ್ನ ಶುರು ಮಾಡ್ತಾಯಿದ್ರು. ಸೊ ಅವರು ಹೋಗ್ತಾ ಬರ್ತಾ ಅಮ್ಮನ ನೋಡೋರು, ಅಮ್ಮ ಪರಿಚಯ ಇದ್ದರು, ಅಮ್ಮನ ಕೊಲೀಗ್ಸ್ ಪರಿಚಯ ಇದ್ದರು, ಹಾಗೆ ನನ್ನನ್ನು ಹೋಗ್ತಾ ಬರ್ತಾ ನೋಡೋರು. ನಮ್ಗೆ ಆವಾಗಲಿಂದನೂ ಒಳ್ಳೆ ಹೈಟು ಪರ್ಸ್ನಾಲ್ಟಿ ಮೊದಲಿಂದನೂ ಇತ್ತು. ಸೊ ನೋಡಿಬಿಟ್ಟು ಒಂದು ದಿವಸ ಅಮ್ಮನಿಗೆ, ನಾನು ಅವತ್ತಿರಲಿಲ್ಲ, ಅಮ್ಮನ ಬಂದು ಕೇಳಿದರು, ನಾನೊಂದು ಸೀರಿಯಲ್ ಶುರು ಮಾಡ್ತಾಯಿದ್ದೀನಿ, ಜೋಸಫ್ ಕಾಟುಕಾರನ್ ಅಂಥೇಳಿ ಪ್ರೊಡ್ಯೂಸರು, ನಂಬರ್ 55 ಅಂತ ಹೇಳಿ ಸೀರಿಯಲ್ ಹೆಸರು. ಸೊ ನಿಮ್ಮ ಮಗಳನ್ನ ಅದರಲ್ಲಿ ಆ್ಯಕ್ಟ್ ಮಾಡಿಸ್ತೀರಾ? ನಮ್ಮಮ್ಮ ಅಫ್ಕೋರ್ಸ್ ನಾನು ಕೇಳಲೂ ಇಲ್ಲ, ಅಥವಾ ಅಂದರೆ ಶಿ ನ್ಯೂ ನಮ್ಮ ಇಂಟ್ರೆಸ್ಟ್ ಏನು ಏತ ಅಂತ ನಮ್ಮ ತಾಯಿಗಿಂತ ಹೆಚ್ಚು ಯಾರಿಗೂ ಗೊತ್ತಿರಲ್ಲಲ್ಲ. ಇಲ್ಲ ಚಂದ್ರಕಾಂತ್, ಅವಳಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಅವಳು ಈಗ ಸೆಕೆಂಡ್ ಪಿ ಯು ಬೇರೆ ಎಕ್ಸಾಮ್ ಟೈಮು, ಓದ್ತಾ ಇದ್ದಾಳೆ. ಸೊ ಲೆಟ್ಸ್ ನಾಟ್ ಡಿಸ್ಟರ್ಬ್ ಅವಳು. ಆ ಥರದ್ದೇನು ಮಾಡೋಕ್ಕೆ ಟ್ರೈ, ಮುಂಚೆನೂ ನಾನು ನಿಮಗೆ ನಿಮ್ಮ ಹತ್ರ ಹಂಚ್ಕೊಂಡಂಗೆ ಮೊದಲು ಆಫರ್ ಇತ್ತು. ಸೊ ನಮ್ಗೆ ಯಾವುದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲ ಅವಳು ಮಾಡಲ್ಲ ಅಂತ ಹೇಳಿಬಿಟ್ಟಿದ್ರು. ಸರಿ, ಆ ವಾರದಲ್ಲಿ ಒಂದ್ಸಲಿ ನಾನು ಹೋದೆ, ನಾನು ಕೇಳಿದ್ರು, ನೋಡಮ್ಮ ನಿಮ್ಮಮ್ಮ ಬೇಡ ಅಂತಾರೆ, ನೀನು ಮಾಡ್ತೀಯನಮ್ಮ ಅಂತಂದರು. ನಾನಂದೆ, ಇಲ್ಲ ಅಂಕಲ್, ಅಮ್ಮಂದು ನಂದು ಒಂದೇ ಒಪಿನಿಯನ್ನು, ನಮಗೆ ಅದರಲ್ಲಿ ಯಾವ ಎಕ್ಸ್ಪೀರಿಯೆನ್ಸು ಇಲ್ಲ, ಸೊ ಹಾಗಾಗಿ ನನಗೆ ಅಬ್ಸಲ್ಯೂಟ್ಲಿ ಇಂಟ್ರೆಸ್ಟ್ ಇಲ್ಲ ಅಂಕಲ್ ಅಂತಂದೆ. ಅಲ್ಲಿಗೆ ಮ್ಯಾಟ್ರ್ ಬಿಟ್ಟೋಯ್ತು. 15 ದಿವಸ ಆದಮೇಲೆ ಮತ್ತೆ ಈ ಮ್ಯಾಟರ್ ಬಂತು. ಅವ್ರ ಆಫೀಸ್ಗೆ ಹೋದಾಗ, ಅಮ್ಮನ ಆಫೀಸ್ಗೆ ಹೋದಾಗ, ಅಮ್ಮನಿಗೊಬ್ಬರು ಇಬ್ಬರು ಮೂರು ಕೊಲೀಗ್ಸು ಆಂಟಿರು ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಬಂದುಬಿಟ್ಟು ನನ್ನ ಹತ್ರ ಅಮ್ಮನ ಹತ್ರ, ಏ ಕಳಿಸು ಸರಸ್ವತಿ, ನಾನು ಮಾಡ್ತಾಯಿದ್ದೀನಿ, ಬರಲಿ, ಚಿತ್ರು ಜೋ ನಮ್ಮ ಜೊತೆನೇ ಇರ್ತಾಳೆ, ಏನು ಇವಾಗ ಅವ್ರು ಕೇಳ್ತಾ ಇದ್ದಾರಲ್ಲ ಅಷ್ಟಿದಾಗಿ ಮಾಡಿಸು ಒಂದ್ಸಲಿ ಅಂತಂದರು. ಸರಿ, ಕೊಲೀಗ್ಸು ಹೇಳಿದ್ರು, ಅಮ್ಮ ಏನಪ್ಪ ಮಾಡ್ತೀಯಾ ಅಂತ ಕೇಳಿದ್ರು. ಅಯ್ಯೋ ಇಲ್ಲಮ್ಮ, ನನಗೆ ನಾನು ಆ್ಯಸ್ ಇಟ್ ಈಸ್, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನಂಗೆ ಈ ಡ್ಯಾನ್ಸು ಸಿಂಗಿಂಗು ಈ ಕಲ್ಚರಲ್ ಕಡೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನನಗೆ ಕಾನ್ಫಿಡೆನ್ಸ್ ಇಲ್ಲ ಬೇಸಿಕ್ಲಿ. ಸೊ ಹಾಗಾಗಿ ನಾನು ಇಲ್ಲಮ್ಮ ನಾನು ಮಾಡಲ್ಲಮ್ಮ, ನಂಗೆ ತುಂಬ ಭಯ ಇದೆ ಅಂತಂದೆ. ಸರಿ, ಅವರು ಚಂದ್ರಕಾಂತ್, ಇಲ್ಲಮ್ಮ ನೀನು ಬಾ, ನೀನು ನಿನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು, ನಿನಗೆ ಕಾಲೇಜ್ ಡಿಸ್ಟರ್ಬ್ ಆಗದೆ ಇರಂಗೆ ಸಂಡೇನೇ ಇಟ್ಕೊಳ್ಳೋಣ, ಬೇಕಾದ್ರೆ ಟೆನ್ಷನ್ ಆಗಬೇಡ ನೀನು ಅಂತಂದರು. ಸರಿ, ಒಬ್ಲಿಗೇಷನ್ ಅಮ್ಮನ ಕೊಲೀಗು ಒಂಥರ ಔಟ್ರೇಟ್ ಆಗಿಲ್ಲ ಅಂತ ಹೇಳಂಗಿಲ್ಲ. ಸರಿ, ನಾನು ಅಂದೆ, ಅಂಕಲ್ ಬರ್ತೀನಿ, ನೀವು ಡೈಲಾಗ್ ಗಿಲಾಗ್ ಹೇಳು ಅಂತಂದರೆ ನನ್ನ ಕೈಲಿ ಆಗೋದಿಲ್ಲ, ನಾನು ಬಂದು ಸುಮ್ಮನೆ ನಿಮ್ಮ ನಿಂತುಬಿಟ್ಟು ಹೋಗ್ತೀನಿ ಬೇಕಾದರೆ. ಸರಿ, ನೀನು ಬಾ ಅಂತಂದರು. ಸೊ ಪ್ರಾಮಿಸ್ ಮಾಡ್ದಂಗೆ ಒಂದು ಸಂಡೇ ಇಟ್ಕೊಂಡಿದ್ರು ಶೂಟಿಂಗು, ಅಲ್ಲೆಲ್ಲ ಕೋರಮಂಗಲ ಅಲ್ಲ, ಇಂದಿರಾನಗರಲ್ಲಿ, ಯಾಕಂದರೆ ಅವರು ಜೋಸೆಫ್ ಕಾಟುಕಾರನ್ ಪ್ರೊಡ್ಯೂಸರು ಅಲ್ಲಿಯವರೇ, ಅಗೇನ್ ಮಲಯಾಳಿ ಅವರು, ಅವಾಗ ಅವ್ರ ಮನೆ ಹತ್ತಿರ ಎಲ್ಲೋ ಶೂಟಿಂಗ್ ಇಟ್ಕೊಂಡಿದ್ರು. ಸೀಕ್ವೆನ್ಸ್ ಏನಂದರೆ, ಅದರಲ್ಲಿ ಹೀರೋ ಆಕ್ಸಿಡೆಂಟ್ ಆಗೋಗಿರುತ್ತೆ, ನಾವು ಒಂದಷ್ಟು ಜನ ಕ್ಲಾಸ್ಮೇಟ್ಸು, ಈ ಅಮ್ಮನ ಕೊಲೀಗ್ಸ್ ಎಲ್ಲ ಅದರಲ್ಲಿ ಅವ್ರ ಪೇರೆಂಟ್ಸ್ ಫ್ರೆಂಡ್ಸ್ ಥರ ಒಂದು ಸೀಕ್ವೆನ್ಸು. ಸೊ ಆವತ್ತು ಸಂಡೇ, ಅಮ್ಮಂಗೆ ವೀಕಲ್ಲಿ ಒಂದೇ ದಿವಸ ರಜಾ ಸಿಕ್ಕೋದು, ಅಮ್ಮ ಮನೆ ಕೆಲಸದಲ್ಲಿ ತುಂಬ ಬಿಸಿ, ಬರೋಕ್ಕಾಗಲಿಲ್ಲ, ನಮ್ಮ ಅಕ್ಕ ಬಂದಳು ಜೊತೆಯಲ್ಲಿ. ಸರಿ, ನಾವು ಹೋದ್ವಿ, ಅವ್ರು ಹಾಸ್ಪಿಟ್ಲಲ್ಲಿ ಮಲಗಿರ್ತಾರೆ, ತುಂಬ ಆಕ್ವರ್ಡ್ ಅನ್ನಿಸ್ತಾ ಇತ್ತು, ತುಂಬ ನಗುನೂ ಬರ್ತಾಯಿತ್ತು. ಸರಿ, ಒಳ್ಳೆಯದೊಂದು ಡ್ರೆಸ್ ಹಾಕೊಂಬ ಅಮ್ಮ ಅಂದರು, ಒಂದು ಸ್ಕರ್ಟು ಒಂದು ಟಾಪ್ ಹಾಕ್ಕೊಂಡು ಹೋಗಿದ್ದೆ. ಸರಿ, ಹೋಗಿ ಅವ್ರ ಮುಂದೆ ನಿಂತೆ, ನನಗೆ ನಗು ಅಂದರೆ ನಗು, ಅವ್ರ ಮೇಲೆ ಮೇಲೆ ನಗಬೇಡ ನಗಬೇಡ ಅಂತಾರೆ, ನಮಗೊಂಥರ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇದೆ ಎಲ್ಲ, ತುಂಬ ನಗು ಬರ್ತಿತ್ತು. ಆಮೇಲೆ ಇಲ್ಲಮ್ಮ ಸ್ವಲ್ಪ ಸೀರಿಯಸ್ ಆಗಿರು ಅಂತ. ಸರಿ, ನಮ್ಮ ಅಕ್ಕ ನಿಲ್ಲಿಲ್ಲ, ಅವಳನ್ನು ಕರೆದ್ರು ಫ್ರೇಮಲ್ಲಿ ಬಾ ನಿಂತ್ಕೊ ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ಅದಕ್ಕೆಲ್ಲ ಇಲ್ಲ, ಅವಳು ಒಂದು ಸ್ವಲ್ಪ ಸಿಡ್ಕ್ಬಿಡೋಳು, ಸೊ ಯಾರೂ ಕರಿತಾ ಇರಲಿಲ್ಲ. ಸೊ ಅವಳು ಆ ಕಡೆ ನಿಂತಿದ್ಲು, ಸೊ ನಾನು ಅವ್ರು ನಿಂತ್ಕೊಂಡು ಅವ್ರನ್ನ ಸುಮ್ಮನೆ ಹಿಂಗೆ ನೋಡೋದು. ಅಬ್ಸಲ್ಯೂಟ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಈಗಲೂ ಆ ಕ್ಲಿಪ್ಪಿಂಗ್ ಎಲ್ಲೋ ಇದೆ, ಅದು ಇದ್ದೇ ಇರುತ್ತೆ. ಯಾವಾಗಾದರೂ ಅಂದರೆ ನಿಮ್ಗಳಿಗೆ ಸಿಕ್ಕತ್ತೋ ಇಲ್ವೋ ನೋಡೋಕೆ ಗೊತ್ತಿಲ್ಲ, ಬಟ್ ಅಬ್ಸಲ್ಯೂಟ್ಲಿ ಎಕ್ಸ್ಪ್ರೆಷನ್ ಇಲ್ಲ, ಸುಮ್ಮನೆ ಹಿಂಗೆ ಒಂದು ಮುಖ ಮಾಡ್ಕೊಂಡು ಹಿಂಗೆ ಅವ್ರನ್ನ ನೋಡ್ತೆ, ಅಲ್ಲಿ ಕೊಟ್ಟಿದ್ರು ಹಿಂಗೆ ನೋಡೋದು, ಇಷ್ಟೇ ಮಾಡಿದ್ದು ನಾನು. ಅದು ಅವತ್ತೊಂದು ದಿವಸ ಫುಲ್ ಡೇ ಶೂಟಿಂಗ್ ಮಾಡಿದ್ರು. ಆ ಶೂಟಿಂಗಲ್ಲಿ ನಾವು ಎಂಜಾಯ್ ಮಾಡಿದ್ದೇನು, ಫಸ್ಟ್ ಟೈಮ್ ನಾವು ಆಂಧ್ರ ಸ್ಟೈಲ್ ಊಟ ಮಾಡ್ತಾಯಿದ್ದೀವಿ. ಅವು ಆ ಶೂಟಿಂಗಲ್ಲಿ ಖಾರ ಖಾರ ನಾವು ತಿಂದಿರಲಿಲ್ಲ, ನಾವು ಬೇರೆ ಬೇರೆ ಥರ ಊಟ ಮಾಡಿರ್ತಾಯಿದ್ವು. ನಾವು ಆಚೆ ತುಂಬ ತಿಂದಿದ್ವಿ ಅಂತ ಹೇಳಿದ್ರು, ನಮ್ಮ ತಂದೆ ಕರ್ಕೊಂಡು ಹೋಗೋರು ಅಂತಂದರೆ, ನಮ್ಮ ತಂದೆ ಬೆಳಗ್ಗೆ ಎದ್ದು ತಿಂಡಿ ಕರ್ಕೊಂಡು ಹೋದರೆ ನಾವು ವಡೆ ಆರ್ಡ್ರ್ ಮಾಡೋಂಗಿಲ್ಲ, ಬರೀ ಇಡ್ಲಿ ತಿನ್ನಬೇಕು. ವಡೆ ಏನಿದು, ಯಾಕಂದರೆ ನಮ್ಮಲ್ಲಿ ಬರೀ ಅದು ಶ್ರಾದ್ದಕ್ಕೆ ಅದಕ್ಕಿದಕ್ಕೆ ಮಾಡೋವಂಥದ್ದು.
ಸೊ ವಡೆನೂ ನಾವು ಆರ್ಡರ್ ಮಾಡೋಂಗಿಲ್ಲ, ತಿನ್ನಂಗಿಲ್ಲ. ಸೊ ಆ ಥರ ಆಚೆ ತಿಂದರೂ ರೆಸ್ಟ್ರಿಕ್ಷನ್ಸ್ ಇತ್ತು ನಮಗೆ. ಹಾಗಾಗಿ ಆಂಧ್ರ ಸ್ಟೈಲು ನಾನ್ ವೆಜ್ಜು, ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆದ್ದರಿಂದ ಅಲ್ಲಿ ಹೋಗೇ ಇರಲಿಲ್ಲ ನಾವು. ಸೊ ಇಲ್ಲಿ ನಾನ್ ವೆಜ್ ಊಟ, ಅನ್ನ ಎಲ್ಲ ಉದುದ್ರು, ಫಸ್ಟ್ ಟೈಮ್ ನೋಡೋದು ಅಷ್ಟು ಉದುದ್ರು ಅನ್ನ. ತಿಳಿ ಸಾರು, ಖಾರ ತುಂಬ, ಮೊಸರು ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ ನಾನು ನಮ್ಮ ಅಕ್ಕ. ಮುಗಿಸ್ಕೊಟ್ವಿ ಶೂಟಿಂಗು. ನಮಗೆ ಬಸ್ಸಲ್ಲೆಲ್ಲ ಓಡಾಡಿ ತುಂಬ ಅಭ್ಯಾಸ ಆಯ್ತಲ್ಲ, ಇಲ್ಲ ಅಂಕಲ್ ನಾವು ಹೊರಡ್ತೀವಿ ಅಂತಂದ್ವಿ. ಅವರೆಲ್ಲೋ ಕಾರಲ್ಲಿ ಮೆಜೆಸ್ಟಿಕ್ವರಿಗೆ ಹೋಗ್ಬಿಟ್ರು, ಅಲ್ಲಿಂದ ಬಸ್ ಹತ್ಕೊಂಡು ನಾನು ನಮ್ಮ ಅಕ್ಕ ಬಂದ್ಬಿಟ್ವಿ. ಇಷ್ಟ ಆಗೋಯ್ತು, ಮುಗಿಸ್ದಮ್ಮ ಅಂತಂದ್ವಿ. ನನ್ನ ಪಾಡಂಗೆ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ, ಬರ್ತಿದ್ದೆ. ಇದೀಗ ಟೆಲಿಕ್ಯಾಸ್ಟ್ ಆಯಿತು. ಟೆಲಿಕ್ಯಾಸ್ಟ್ ಆಗೋ ದಿವಸ ಅವರು ಬಂದು ಹೇಳಿದರು, ಚಂದ್ರಕಾಂತ್ ಅವರು ಅಮ್ಮನ ಆಫೀಸಲ್ಲಿ ಈ ಥರ ಬರ್ತಾಯಿದೆ ಅಂತ ನೋಡಿದ್ವಿ. ಬಿಡ ಅಯ್ಯೋ, ನಮ್ಮಪ್ಪ ತುಂಬ ರೇಗಿಸಿದ್ರು, ಏನು ಸ್ಟುಪ್ಪಿಡಾಗಿದೆಯಾ ನೋಡು, ಏನು ಎಕ್ಸ್ಪ್ರೆಷನ್ ಇಲ್ಲ, ಬೋಂಡಾ ಥರ ನಿಂತಿದೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಅಣ್ಣ ತುಂಬ ರೇಗಿಸಿದ್ರು. ಅಷ್ಟಕ್ಕೆ ನಾವು ಮರ್ತುಬಿಟ್ವಿ ಅದನ್ನು, ಟೆಲಿಕ್ಯಾಸ್ಟು ಆಯಿತು. ಅದನ್ನೇನು ಮಾಡಿದ್ರು, ಆ ಕ್ಲೋಸಪ್ ಬೇರೆ 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 ಡ್ರೆಸ್ಸಲ್ಲಿ ತೊಗೊಂಡಿದ್ರಲ್ಲ, ಒಂದು 4-5 ವಾರ ಅದು ಟೆಲಿಕ್ಯಾಸ್ಟ್ ಆಯಿತು. ಅದನ್ನು ನೋಡಿಕೊಂಡು ಇದಾಗೋ ವೇಳೆಗೆ ನಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೈಮು ಹತ್ತಿರ ಬರ್ತಾಯಿತ್ತು. ಅದನ್ನು ನೋಡಿಕೊಂಡು ಒಂದು ಸಿನಿಮಾದವರು ಮನೆಗೆ ಹುಡ್ಕೊಂಬಂದರು. ಅಂದರೆ ಆವಾಗೆಲ್ಲ ಲ್ಯಾಂಡ್ಲೈನು, ನಮ್ಮ ಮೊಬೈಲೆಲ್ಲ ಇರ್ತಾ ಇರಲಿಲ್ಲ. ಸೊ ಲ್ಯಾಂಡ್ಲೈನ್ ಸಿಕ್ಕೋದು ಕಷ್ಟ, ನಂಬರು ಅಷ್ಟು ನಮ್ಮ ಯಾರು ಪರಿಚಯನೂ ಇಲ್ವಲ್ಲ. ಸೊ ಅವರು ಅವರು ಜೋಸೆಫ್ ಕಾಟುಕಾರನ್ನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನೋ ಮಾಡಿ ಮನೆ ಇಲ್ಲಿದೆ ಅಂತಂದ್ಬಿಟ್ಟು ಕೆಂಗೇರಿ ಸ್ಯಾಟ್ಲೈನ್ ಟ್ರಿಪ್ ಬಂದು ಒಂದು ಏರಿಯಾನಲ್ಲಿ ಅವಾಗೆಲ್ಲ ಒಬ್ರೊಬ್ಬೊಬ್ಬರು ತುಂಬ ಪರಿಚಯ ಇರ್ತಾಯಿದ್ವಿ. ಹಂಗೆ ಕೇಳಿಕೊಂಡು ನಮ್ಮ ಮನೆಗೆ ಬಂದರು. ಭಾನುವಾರ ಬಂದರು, ಎಲ್ಲರೂ ಮನೇಲೇ ಇದ್ವಿ. ತಂದೆ ನಮ್ಮ ತಂದೆನ ಏನು ಅಪ್ಪ ಏನು ಅಂತ ಈ ಥರ ಸರ್ ನೋಡಿದ್ವಿ, ಅವರು ಸೀರಿಯಲಲ್ಲಿ ಮಾಡಿದರು, ನಮ್ಮದೊಂದು ಸಿನಿಮಾ ಇದೆ ಅದಕ್ಕೆ ಅವ್ರನ್ನ ಮಾಡಿಸೋಣ ಅಂತ ಹೇಳ್ತು. ನಮ್ಮ ತಂದೆ ಅವನು ಕೇಳಲೂ ಇಲ್ಲ, ಈ ಸೈಡ್ ಇಲ್ಲಪ್ಪ ನಮ್ಮ ಫ್ಯಾಮಿಲೀಲಿ ಹಿಂದೆ ಮುಂದೆ ಯಾರೂ ಇಲ್ಲ, ಇಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಹೆಣ್ಮಕ್ಳನ್ನ ಕಳಿಸೋದಕ್ಕೆ, ಓದ್ತಾ ಇದ್ದಾಳೆ ಅವಳು, ಸೆಕೆಂಡ್ ಪಿ ಯು ಎಕ್ಸಾಮ್ ಬೇರೆ ಬರ್ತಾಯಿದೆ. ಸೊ ಇನ್ನೊಂದು 2 ಡೇಸ್ ಆಗಿತ್ತು, 2 ಡೇಸಲ್ಲಿ ನಂಗೆ ಎಕ್ಸಾಮ್ ಶುರು ಆಗ್ತಾಯಿತ್ತು. ಸೊ ಇಲ್ಲ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಇಲ್ಲ ಸರ್,